ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಹರ್ಷಿ ವ್ಲಾಗಿಂಗ್ ಕನ್ನಡ. ಫ್ರೆಂಡ್ಸ್, ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಂಜೆ ವ್ಲಾಗ್. ಸೊ ಇವತ್ತು ಪೂಜೆ ಇದ್ದಿದ್ದರಿಂದ ಅಡುಗೆನ ಕೆಲಸ. ಸೊ ಇವಾಗ ಅಡುಗೆ ಮಾಡೋಣ ಅಂತ. ಸೊ ಚಿಕನ್ ತರಿಸಿದ್ದೀನಿ. ಚಿಕನ್ ಏನಾದರೂ ಮಾಡಬೇಕು. ಚಿಕನ್ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ಸಾಂಬಾರ್ ಲೈಟಾಗಿ ಸ್ವಲ್ಪ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಗೋಗುತ್ತೆ ವ್ಲಾಗ್ ನೋಡೋಣ. ಸ್ವಲ್ಪ ಇವತ್ತು ನನ್ನ ಕಿಚನ್ನ ಆರ್ಗನೈಸೇಷನ್ ಮಾಡಿದ್ದೀನಿ. ಯಾವ ಥರ ಆರ್ಗನೈಸೇಷನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಹೆಂಗೆ ಚೇಂಜ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಸಿಂಪಲಾಗಿ ನನ್ನ ಕಿಚನ್ನ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಹೊಸದಾಗಿ. ತುಂಬ ದಿವಸದಿಂದ ಚೇಂಜ್ ಮಾಡಬೇಕಂತ ಅನ್ಕೊತಾ ಇದೆ. ಚೇಂಜ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಸಿಂಪಲಾಗಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಮುಂಚೆ ಇಲ್ಲಿ ಈ ಸೈಡಲ್ಲಿ ಗ್ಯಾಸ್ ಎಲ್ಲ ಇಟ್ಕೊಂಡಿದ್ದೆ. ಸೊ ಇಲ್ಲಿ ಗ್ಯಾಸ್ನೆಲ್ಲ ಶಿಫ್ಟ್ ಮಾಡಿ ಈಗ ಈ ಸೈಡಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬಿಸಿನೀರು ಕಾಯಿಸೋಕೆ ಕೆಟಲ್ಸು, ಮತ್ತು ಇಲ್ಲಿ ಲೈಟ್ರು ಸ್ಪೂನ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇಲ್ಲಿ ಎಣ್ಣೆ, ಸೊ ವಾಟ್ರ್ ಬಾಟ್ಲು. ಸೊ ಇಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಆ ಸೈಡಲ್ಲಿ ಮಸಾಲ ಬಾಕ್ಸ್ ಮತ್ತು ತಟ್ಟೆ ಸ್ಟ್ಯಾಂಡ್ ಟ್ರೈಪೋಡ್ ಎಲ್ಲ ಆ ಕಡೆ ಇಟ್ಕೊಂಡಿದ್ದೀನಿ. ಸೊ ಸಿಂಪಲಾಗಿ ಕಿಚನ್ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವಾಗ ಸಂಜೆಗೆ ಅಂದರೆ ಊಟಕ್ಕೆ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ. ಸೊ ಚಿಕನ್ ಸಾಂಬಾರ್ ಮತ್ತು ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಏನು ಮಾಡೋದು ಊಟಕ್ಕೆ ಅಂತ ಪ್ಲ್ಯಾನ್ ಯೋಚನೆ ಮಾಡ್ತಿದ್ದಾಗ, ಸೊ ಚಿಕನ್ ತರಿಸಿ ಚಿಕನ್ ಸಾಂಬಾರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಚಿಕನ್ ಸಾಂಬಾರ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ರೆಸಿಪೀಸ್ನೆಲ್ಲ ಶೇರ್ ಮಾಡಿದ್ದೀನಿ ನಿಮಗೆ, ಬಟ್ ಆದರೂ ಸಾಂಬಾರ್ ಮಾಡ್ತಿದ್ದಲ್ಲ ಹಂಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಆ ವ್ಲಾಗ್ ಯಾರು ನೋಡಿಲ್ಲ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು 1 kg ಅಷ್ಟು ಚಿಕನ್ ಸಾಂಬಾರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ, ಮತ್ತು ಒಂದು ಸ್ವಲ್ಪ ಮೆಣಸು, ಮತ್ತು ಒಂದು 2 ಅಥವಾ 3 ಲವಂಗ. ಸೊ ಇಷ್ಟು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊತೀನಿ. ಇದು ಈರುಳ್ಳಿ ಖಾರ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಸೊ ನಂದು ಮಾಮೂಲಿ ಜಾರ್ ನಾನು ತೋರಿಸಿದ್ದೆನಲ್ಲ ಅವಾಗಲೇ ಆಟೋಡಿಸ್ಕಿಂದ ಕೊಟ್ಟಿದ್ದು ಜಾರ್, ಆ ಜಾರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲಾಗಿ 3-4 ಜನಕ್ಕೆಲ್ಲ ಆರಾಮಾಗಿ ಇದರಲ್ಲೆ ಮಾಡ್ಕೊಬೋದು. ಸೊ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಚಿಕನ್ ಸಾಂಬಾರ್ಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಹಸಿರು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕಿ ಸ್ವಲ್ಪ ಸುಣ್ಸಿದ್ದೆ. ಆದಮೇಲೆ ಸೊ ಚಿಕನ್ ತೊಳೆದಿಟ್ಕೊಂಡಿದ್ದೆ. ಆಲ್ಮೋಸ್ಟ್ 1.5 kg ಚಿಕನ್, 1.5 kg ಅಷ್ಟು ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ತಿದ್ದೀನಿ. ಯಾವುದೇ ರೀತಿಯಾದ ಕಾಂಪ್ಲಿಕೇಟಾಗಿ ಹೆವಿ ಮಸಾಲೆ ಎಲ್ಲ ಹಾಕಿ ಮಾಡ್ತಾ ಇಲ್ಲ. ಸಿಂಪಲಾಗಿ ಒಂದು ವಿತಿನ್ ಹಾಫ್ ಆನ್ ಅವರಲ್ಲಿ ಚಿಕನ್ ಸಾಂಬಾರ್ ಬಿರಿಯಾನಿ ಎರಡು ಕೂಡ ಆಗೋಗುತ್ತೆ. ಸೊ ಆ ಥರ. ಸೊ ಅದಕ್ಕೆ ಸ್ವಲ್ಪ ಚಿಕನ್ ಎಲ್ಲ ತೊಳೆದಿಟ್ಕೊಂಡಿದ್ನಲ್ವ, ಸೊ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಫ್ರೈ ಮಾಡ್ಕೊತೀನಿ. ಯಾಕಂದರೆ ಒಗ್ಗರಣೆಲೆ ಸುಂಡೋದ್ರಿಂದ ಅದು ಕ್ಲೀನಾಗಿ ನೀರು ಬಿಟ್ಕೊಳುತ್ತೆ. ಸೊ ನೀರು ಆಲ್ಮೋಸ್ಟ್ ಸುಂಡೋ ತನಕ ಫ್ರೈ ಮಾಡಿಕೊಂಡ್ರೆ ಚಿಕನ್ ಸಾಂಬಾರ್ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಫುಲ್ ಎಲ್ಲ ನೀರು ಬಿಟ್ಕೊಂಡಿದೆ. ಇದೆಲ್ಲ ಸ್ವಲ್ಪ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಅದಕ್ಕೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ದಲ್ವ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ, ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೆನಲ್ವ. ಸೊ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಖಾರದಲ್ಲಿ ಬೆಂದಿದ್ದಾದ್ಮೇಲೆ ಅದಕ್ಕೆ ನಾನು ಇವಾಗ 1.5 spoonಷ್ಟು ಧನಿಯಾ ಪೌಡ್ರು, ಮತ್ತು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾನು 1.5 spoonಷ್ಟು ಚಿಲ್ಲಿ ಪೌಡ್ರು ಇಷ್ಟನ್ನು ಹಾಕಿ, ಮತ್ತು ಸ್ವಲ್ಪ ಗರಂ ಮಸಾಲ. ಸೊ ನಿಮಗೆ ಬೇಕು ಅಂದರೆ ಹಾಕಿ, ಇಲ್ಲಾಂದ್ರಿಲ್ಲ. ಅಥವಾ ಚಕ್ಕೆ ಅಥವಾ ಗಸಗಸೆ ಎರಡು ಪುಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಆ್ಯಡ್ ಮಾಡ್ಕೊಡಿ. ನೋಡಿ, ನಾನು ಚಕ್ಕೆ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಗರಂ ಮಸಾಲ ಯಾವುದು ಆ್ಯಡ್ ಮಾಡ್ತಾ ಇಲ್ಲ. ಸೊ ನಾನು ಚಕ್ಕೆ ಮತ್ತು ಗಸಗಸೆ ಎರಡೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನ್ ವೆಜ್ಗೆ ಅಂತಲೇ. ಸೊ ಚಕ್ಕೆ ನಾನ್ ವೆಜ್ ಐಟಮ್ಗಳಿಗೆ ಚಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಚಕ್ಕೆ ಮತ್ತು ಗಸಗಸೆನ ಪೌಡ್ರನ್ನ ಆ್ಯಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಇವ್ರು ಏನಪ್ಪ ಯಾವಾಗಲೂ ನಾನ್ ವೆಜ್ ಮಾಡ್ತಾರೆ ಅಂತ ಅನ್ಕೊಬೋದು. ಸೊ ನಮ್ಮನೇಲಿ ಯಾರು ಸ್ವೀಟ್ಸ್ನ ಇಷ್ಟಪಡ್ತೀನಲ್ಲ, ಸೊ ಹಾಗಾಗಿ
ಹಾಗಾಗಿ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಮಾಡ್ತಾ ಇರ್ತೀನಿ. ಸ್ವೀಟ್ಸ್ ಕಡಿಮೆನೆ ಅಂತಲೇ ಹೇಳ್ಬೋದು. ನನ್ನ ವ್ಲಾಗಲ್ಲಿ ನಮ್ಮ ಮನೇಲಿ ಯಾರು ಸ್ವೀಟ್ಸ್ ತಿನ್ನೋ ಜಾಸ್ತಿ ತಿಂದೇ ಇರೋದ್ರಿಂದ ಸ್ವೀಟ್ಸ್ ನಾನು ಕಡಿಮೆನೆ ಮಾಡೋದು. ಅದಾದಮೇಲೆ ಸ್ವಲ್ಪ ಕಾಯಿ, ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊತಾ ಇದ್ದೀನಿ. ಸೊ ನೋಡಿ ರುಬ್ಕೊಂಡಿದ್ದಾದಮೇಲೆ ಸಾಂಬಾರಿಗೆ ಈರುಳ್ಳಿ ಕಾಳದಲ್ಲಿ ಬೆಂದಿದ್ದಾದ್ಮೇಲೆ ಅದಕ್ಕೆ ಆ್ಯಡ್ ಮಾಡಿದೆ. ಸೊ ಫೈನಲಿ ಸಾಂಬಾರ್ ರೆಡಿಯಾಗಿದೆ, ಚಿಕನ್ ಸಾಂಬಾರ್. ಕ್ವಿಕ್ಕಾಗಿ ಮಾಡಿದೆ. ರೆಸಿಪಿನ ಶೇರ್ ಮಾಡೋದ್ರಿಂದ ಡೀಟೈಲಾಗಿ ನಾನು ಯಾವುದೇ ರೀತಿಯಾಗಿ ನಾನು ಶೇರ್ ಮಾಡಿಲ್ಲ, ಸಿಂಪಲಾಗಿ ಕ್ವಿಕ್ಕಾಗಿ ಮಾಡಿದ್ದೆ, ನನಗೆ ಶೇರ್ ಮಾಡಿದ್ದೀನಿ. ಹೆಂಗೂ ಮಾಡ್ತಾ ಇದ್ನಲ್ವ, ಸೊ ಹಂಗೆ ಹಾಗಾಗಿ ಸ್ಮಾಲ್ ಕ್ಲಿಪ್ಪಿಂಗ್ ಹಾಕಿದೆ. ಸೊ ಅದಾದಮೇಲೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬಿರಿಯಾನಿ ಮಾಡಲಿಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಆಲ್ ಸ್ಪೈಸಸ್, ಲವಂಗ, ಚಕ್ಕೆ, ಮೆಣಸು, ಏಲಕ್ಕಿ, ಆಲ್ ಸ್ಪೈಸಸ್ನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ. ಸಿಂಪಲಾಗಿ ಕ್ವಿಕ್ಕಾಗಿ ಮಾಡುವಂಥ ಬಿರಿಯಾನಿ ಇದು. ಯಾವುದೇ ರೀತಿಯ ಮಸಾಲೆ ಎಲ್ಲ ಹಾಕಿ ಕಾಂಪ್ಲಿಕೇಟ್ ಏನಲ್ಲ, ಸಿಂಪಲಾಗಿ ಕ್ವಿಕ್ಕಾಗಿ ವಿತಿನ್ 15 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ಸೊ ನೋಡಿ ಇವಾಗ ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಚಿಕನ್ ಸಾಂಬಾರಿಗೆ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕೋ ರುಬ್ಕೊಂಡಿದ್ದಲ್ವ, ಅದೊಂದು ಸ್ವಲ್ಪ ಹಾಕಿದೆ ಇದಕ್ಕೆ, ಸ್ವಲ್ಪ ಹಾಕಿದ್ದು ಮಿಕ್ಸ್ ಮಾಡಿದ್ದೆ. ಸೊ ಹಾಗಾಗಿ ಅದು ಯೆಲ್ಲೋಯಿಶ್ ಕಾಣಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದೆ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದಿದ್ದರೆ ಸಾಕು, ವಿತಿನ್ 5 ಮಿನಿಟ್ಸಲ್ಲಿ ಇದೆ, ವಿತಿನ್ 10 ಮಿನಿಟ್ಸಲ್ಲಿ ಆಗೋಗುತ್ತೆ ಬಿರಿಯಾನಿ. ಸೊ ಅದಾದಮೇಲೆ ತೇಜು ಬಿರಿಯಾನಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತೇಜು ಮತ್ತು ಆರ್ಚಿ ಎರಡೇ ನಾನು ಅಷ್ಟಾಗಿ ಯೂಸ್ ಮಾಡೋದು ಈ ಮಸಾಲೆ ಐಟಮ್ಗಳಲ್ಲಿ. ಸೊ ಹೊರಗಡೆಯಿಂದ ಏನೇ ತರಿಸಿದ್ರು, ಗರಂ ಮಸಾಲ ಆಗಲಿ, ಸ್ಪೈಸಸ್ ಮಸಾಲೆಗಳು ಯಾವುದೇ ತರಿಸಿದ್ರು ತೇಜು ಮತ್ತು ಆರ್ಚಿ ತರಿಸ್ತೀನಿ, ಯಾಕಂದರೆ ಎರಡೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ನಿಮಗೆ ಎಷ್ಟು ಬೇಕು ಖಾರ ಅನ್ನೋದ್ರ ಮೇಲೆ, ಸ್ಪೈಸಸ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಬಿರಿಯಾನಿ ಮಸಾಲ ಎಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಮಸಾಲೆ, ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ ಮಸಾಲೆಗೆ. ಸೊ ಮೊಸರು ಆ್ಯಡ್ ಮಾಡೋದ್ರಿಂದ ಹುಳಿಯಾಗಿ ಚೆನ್ನಾಗಿರುತ್ತೆ. ನಾನು ಯಾವುದೇ ರೀತಿಯಾದ ಲೆಮನ್ ಏನು ಕೂಡ ಆ್ಯಡ್ ಮಾಡ್ತಾ ಇಲ್ಲ, ಓನ್ಲಿ ಮೊಸರು ಒಂದೇ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಮೊಸರು ಹಾಕಿದ್ಮೇಲೆ ಯಾವ ಥರ ಕಾಣ್ತಾ ಇದೆ ಮಸಾಲೆ. ಸೊ ಈ ಥರ ಮಸಾಲೆ ಎಲ್ಲ ಸ್ವಲ್ಪ ಕುದ್ದಿ ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 1/4 ಕೆಜಿಯಷ್ಟು ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಚಿಕನ್ ಆವಾಗಲೇ ತೊಳೆದು ಎತ್ತಿಟ್ಕೊಂಡಿದ್ದೆ. ಸೊ ಇವಾಗ ಅದು ಚಿಕನ್ ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಒಂದು 5 ಮಿನಿಟ್ಸ್ ಅದು ಚಿಕನ್ ಮಸಾಲೆಯೊಂದಿಗೆ ಬೇಯಲಿಗೆ ಬಿಟ್ಬಿಡಿ. ಸೊ ಉಪ್ಪು, ಖಾರ, ಹುಳಿ ಎಲ್ಲ ಕ್ಲೀನಾಗಿ ಅದು ಇಟ್ಕೊಳ್ಳಿ. ಇಟ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಒಂದು 3 ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ದಪ್ಪದಾದರೆ ಒಂದು 2 ಸಾಕು, ಚಿಕ್ಕದಾದರೆ ಒಂದು 3 ಟೊಮೊಟೊ ಆ್ಯಡ್ ಮಾಡಿ. ಸೊ ನಾನು ಇವಾಗ ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಯಾವ ಥರ ಕಾಣ್ತಾ ಇದೆ ಮಸಾಲೆ, ತುಂಬ ಚೆನ್ನಾಗಿರುತ್ತೆ, ಫಿಕ್ಕಾಗಿ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಂದರೆ 1 ಲೋಟಕ್ಕೆ 2 ಲೋಟ ಮೆಜರ್ಮೆಂಟಾಗಿ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀರು ಆ್ಯಡ್ ಮಾಡಿದ್ದಾದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಿ, ಸ್ವಲ್ಪ ಕುದಿಲಿಕ್ಕೆ ಬಿಟ್ಬಿಡಿ ಅದನ್ನು. ಸೊ ಕುದಿದ್ದಾದಮೇಲೆ ಅದಕ್ಕೆ ಅಕ್ಕಿನ ಆ್ಯಡ್ ಮಾಡಬೇಕು. ನೋಡಿ ಆಲ್ಮೋಸ್ಟ್ ಕುದಿದ್ದಾಗಿದೆ, ಇವಾಗ ಅದಕ್ಕೆ ಅಕ್ಕಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನೊಂದು 3 ಲೋಟದಷ್ಟು ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದರೆ ಬಿರಿಯಾನಿ ರೆಡಿಯಾಗುತ್ತೆ ಫ್ರೆಂಡ್ಸ್. ನಾನು ರುಬ್ಲಿಕ್ಕೆ ಆಗಲಿ, ಒಗ್ಗರಣೆಗೆ ಆಗಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಯಾವುದು ಆ್ಯಡ್ ಮಾಡಿರಲಿಲ್ಲ. ಕೊನೆಗೆ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಾನು ಲೆಮನ್ ಯಾವುದು ಲೆಮನ್ ಮತ್ತು ಇನ್ಯಾವುದೇ ರೀತಿಯದ ಹುಳಿ ಆದ ಅಂಶನ ಇದಕ್ಕೆ ಆ್ಯಡ್ ಮಾಡಿಲ್ಲ. ಟೊಮೊಟೊ ಮತ್ತು ಮೊಸರು ಅಷ್ಟೇ ಆ್ಯಡ್ ಮಾಡಿರೋದು. ಹುಳಿಯಾಗಿ ಖಾರವಾಗಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಒಂದು ವಿಷಲ್ ಹಾಕ್ತಿದ್ರೆ ಸಾಕು. ಸೊ ಒಂದು ವಿಷಲ್ ಆದಮೇಲೆ ತೆಗೆದುಬಿಡಿ ಲಿಡ್ನ. ಸೊ ಅದಾದಮೇಲೆ ನೋಡಿ ಫೈನಲಿ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಸೊ ಹೆವಿ ಖಾರನೂ ಇರಲ್ಲ, ಮಸಾಲೆ ಮಸಾಲೆ ಥರ ಇದ್ರೂ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಬಿರಿಯಾನಿ. ಸೊ ಲೈಟಾಗಿರ ಮಸಾಲೆ ಇರಬೇಕು. ಸೊ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಈ ಥರ ಬಿರಿಯಾನಿ. ಆಲ್ಮೋಸ್ಟ್ ಎಲ್ರಿಗೂ ಈ ರೆಸಿಪಿನ ಶೇರ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಫೈನಲಿ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಬಿರಿಯಾನಿ ನೋಡ್ತಿದ್ದಂಗೆ ತಿನ್ನೋಕ್ಕೆ ಆಸೆ ಆಗ್ತಿತ್ತು. ಸೊ ಹಾಗಾಗಿ ಪಟಾಪಟ ಅಂತ ಮಾಡ್ಕೊಂಡು ತಿಂದ್ಬಿಡೋಣ ಅಂತ ಹೇಳಿ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ಬಿರಿಯಾನಿ ಚಿಕನ್ ಸಾಂಬಾರ್ ರೆಡಿಯಾಗಿದೆ. ಸ್ವಲ್ಪ ಗಟ್ಟಿಯಾಗೇ ಮಾಡಿದೆ ಚಿಕನ್ ಸಾಂಬಾರ್ನ. ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋ ಎಷ್ಟಾಗಿದೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ. ಸೊ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಇವಾಗಲೇ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ. ಸೊ ನೆಕ್ಸ್ಟ್ ಡೇ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಅಥವಾ ಹೊಸ ವ್ಲಾಗ್ನೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ವಾಚ್ ಮಾಡ್ತಾ ಇರಿ, ನನ್ನ ರೆಸಿಪೀಸ್ನ ಟ್ರೈ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.